ಓಕೆ ಅರ್ಜುನ್, ಕಮಿಂಗ್ ಬ್ಯಾಕ್ ಟು ಯುವರ್ ಆಕ್ಟಿಂಗ್, ಆಕ್ಟಿಂಗ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಬ್ಬಬ್ಬ ಅಂತ ಹುಡುಗ ಅನ್ನೋ ಸಿನಿಮಾ ಮೂಲಕ ಲಾಂಚ್ ಮಾಡಿದೆ, ಲಾಂಚ್ ಆದ್ರಿ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ತುಂಬಾ ಚೆನ್ನಾಗಿ ಫೈಟ್ಸ್ ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರಿ, ಹಾಡುಗಳು ಚೆನ್ನಾಗಿತ್ತು. ಅದಾದ್ಮೇಲೆ ಸ್ವತಂತ್ರ ಪಾಳ್ಯ, ಕುಸುಮ, ಈ ತರ ಕೆಲವು ಸಿನಿಮಾಗಳು ನಮ್ಮ ಹುಚ್ಚ ವೆಂಕಟ್ ಅವರ ನಿರ್ದೇಶನದಲ್ಲೂ ಕೂಡ ತಾವು ಆಕ್ಟ್ ಮಾಡಿದ್ರಿ, ಅದೊಂದು ಸಖತ್ ಮಜಾ ಇರುತ್ತೆ ಅಂತ ಕಾಣಿಸುತ್ತೆ ಅವಾಗ. ಸೊ ಆಸ್ ಎ ಹೀರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಎಷ್ಟು ಎಂಜಾಯ್ ಮಾಡಿದ್ರಿ ಅರ್ಜುನ್, ಅಥವಾ ಮತ್ತೆ ಇವಾಗ ಮುಂದೆ ಕ್ಯಾಮ್ರಾ ಮುಂದೆ ಬರೋ ಏನಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅರ್ಜುನ್. ಆಸ್ ಅನ್ ಆಕ್ಟರ್, ಆಸ್ ಅನ್ ಹೀರೋ, ಆಸ್ ಎ ಲೀಡ್ ರೋಲ್ ಚೆನ್ನಾಗೇ ಇತ್ತು ನನಗೆ. ಐ ಎಂಜಾಯ್ಡ್ ಮೈ, ಹೇಳಿದ್ನಲ್ಲ ಎವ್ರಿಥಿಂಗ್ ಯುನೋ, ಫಿಲಮ್ ಇಂಡಸ್ಟ್ರಿ ಐ ಎಂಜಾಯ್ಡ್ ಫಿಲಮ್. ಅಫ್ ಕೋರ್ಸ್ ಅಬ್ಬಾಬ ಅಂತ ಹುಡುಗ ಚೆನ್ನಾಗಿ ಹೋಗ್ಲಿಲ್ಲ, ಅದಕ್ಕೆ ಮೇ ಬಿ ರಿಲೀಸ್ ಟೈಮ್ ಇರ್ಬೋದು, ಇನ್ನೊಂದೇನೋ ರೀಸನ್ಸ್ ಇರ್ಬೋದು. ಅದನ್ನ ಡಿಲೇ ಮಾಡಿದ್ರೆ ನನ್ನ ಫಾದರ್ ಆ ಸಿನಿಮಾ ನೋಡಕ್ ಆಗ್ತಿರ್ಲಿಲ್ಲ. ಫಿಲಮ್ ರಿಲೀಸ್ ಆಗಿ ಐ ಥಿಂಕ್ 4 months ಅಲ್ಲಿ ಫಾಸ್ಟ್ ಅವೇ. ಸೊ ಒಂದು ಖುಷಿ ಏನಂದ್ರೆ ಅಟ್ ಲೀಸ್ಟ್ ಅವ್ರ ಸಿನಿಮಾ ನೋಡಿದ್ದಾರೆ ಅಂತ. ದ್ಯಾನ್ ಸಿನಿಮಾ ಹಿಟ್ ಆಗಿ ಅವ್ರು ಇಲ್ಲದಿದ್ರೆ ಅದು ಸಿಕ್ಕಾಪಟ್ಟು ಬೇಜಾರಾಗ್ತಿತ್ತು. ಬಟ್ ಎಸ್ ಸೀನ್ ದ ಮೂವಿ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಯಾಕಂದ್ರೆ ಅವ್ರು ಇದುವರೆಗೂ ಇಟ್ಟಿರೋ ಹೆಜ್ಜೆನ ಕಂಪ್ಲೀಟ್ ಮಾಡಿಲ್ಲ ಅನ್ನೋದೇ ಇಲ್ಲ ಅವರು. ಸೊ ಎಸ್ ಡನ್ ಎವ್ರಿಥಿಂಗ್. ಅಂಡ್ ಅಫ್ ಕೋರ್ಸ್ ಅಮ್ಮ ಸಪೋರ್ಟ್ ಇಲ್ಲ ಯಾವುದು ಆಗಲ್ಲ. ಸೊ ಶೀಸ್ ಲೈಕ್ ಎ ಬ್ಯಾಕ್ ಬೋನ್. ಹಾಗಾಗಿ ಸಿನಿಮಾಗಳು ಅದಾಯ್ತು, ದೆನ್ ಕುಸುಮ ಅಂತ ಮಾಡಿದೆ, ಸ್ವತಂತ್ರ ಪಾಳ್ಯ ಮಾಡಿದೆ. ಏನಂತ ಹೇಳಿದ್ರೆ ನಾನಾಗಿ ಆಕ್ಚುಲಿ ಹೋಗಿ ಅಪ್ರೋಚ್ ಆದ್ರೆ ನನ್ಗೆ ಸಿಗ್ಬೋದೇನೋ ಸರ್, ಇಲ್ಲ ಅಂತ ನಾನು ಹೇಳಲ್ಲ. ಹೇಳಿದ್ನಲ್ಲ, ಏನೇ ಆಗ್ಲಿ ವಿ ಹ್ಯಾವ್ ಟು ಅಡ್ವರ್ಟೈಸ್ ಮಾಡ್ಲೇಬೇಕು. ನಾ ಮನೆಯಲ್ಲೇ ಕೂತ್ಕೊಂಡು ಬರ್ತಾರೆ, ನಂಗೆ ಚಾನ್ಸ್ ಸಿಗತ್ತೆ, ನನ್ಗೆ ಟ್ಯಾಲೆಂಟ್ ಇದೆ ಅಂತ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ. ಇವಾಗ ನಿಮ್ಗೆ ಗೊತ್ತಿದೆ, ಒಂದು ಒಂದು 1 rupee ಚಾಕ್ಲೇಟ್ ನ ಕೂಡ ಕೋಟಿಗಟ್ಟಲೆ ಹಾಕಿ ಅದನ್ನ ಅಡ್ವರ್ಟೈಸ್ ಮಾಡಿದ್ರೇನೆ ಗೊತ್ತಾಗೋದು ಅಂತ ಇದೊಂದು ಇದೆ ಹೋಗ್ಬೋದು ಅಂತೇಳಿ. ಸೊ ಒಂದು ಹಾಗಾಗಿ ಯಾರು ಬರ್ತಾ ಇದ್ರು ನಂಗೆ ತೀರಾ ಗುರ್ತಿರೋರು, ಇಲ್ಲ ಸಿನಿಮಾ ಮಾಡ್ತಾ ಇದೀನಿ ನೀನು ಮಾಡಿದಲ್ಲಿ ಥಿಯೇಟರ್ ಅವ್ರು ಮಾಡು ಅಂತ ಹೇಳಿದ್ರೆ ಜಸ್ಟ್ ಡೂಯಿಂಗ್ ಇಟ್, ಖುಷಿಯಲ್ಲೇ ಮಾಡ್ತಾ ಇದ್ದೆ. ಹಾಗಂತ ಆ ಸಿನಿಮಾಗಳೇನು ಹೋಗಿಲ್ಲ ಅಂತೇಳಿ ನಾನು ಐ ಡೋಂಟ್ ರಿಗ್ರೆಟ್. ಯಾಕೆ ಈ ಸಿನಿಮಾ ಮಾಡಿದೆ, ಕತೆ ನಾನು ಚೂಸ್ ಮಾಡ್ಬೋದಿತ್ತಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಂತೇಳಿ ನಾನು ಅಂತ ರಿಗ್ರೆಟ್ ಮಾಡಿಲ್ಲ ಸರ್. ಬಿಕಾಸ್ ಒಬ್ಬ ಡೈರೆಕ್ಟರ್ ಒಬ್ಬ ಆಕ್ಟರ್ನ ತಗೊಳ್ಬೇಕಾದ್ರೆ ಸುಮ್ ಸುಮ್ನೆ ತಗೊಳಲ್ಲ, ಅವ್ನ ಕೇಳಿ ಅದು ಮಾಡಕ್ ಆಗತ್ತೆ ಅಂತ ಒಂದು ಆಂಬಿಷನ್ ಇಟ್ಕೊಂಡೆ ತಗೊಳೋದು. ಸೊ ಅದಕ್ಕೆ ಅವ್ರ ಯಾವಾಗ ದೇ ಆರ್ ಹ್ಯಾಪಿ ಅಬೌಟ್ ನನ್ನ ಆಕ್ಟಿಂಗ್ ನೋಡಿ ಯಾವಾಗ ಖುಷಿ ಆಯ್ತು, ಐ ಥಿಂಕ್ ಯೆಸ್ ಐ ಹ್ಯಾವ್ ಗಿವನ್ ಮೈ 100% ಅಂತೇಳಿ. ಸೊ ಹೀಗೆ ನನ್ನ ಬೇರೆ ಬೇರೆ ಸಿನಿಮಾಗಳು. ಈಗ ಆಕ್ಚುಲಿ ಒಂದು ಸಿನಿಮಾ ರೆಡಿ ಆಗಿದೆ, 1-11 = ಅಂತೇಳಿ ಒಂದು ಹಾರರ್ ಮೂವಿ ಮಾಡಿದೆ 2019 ಆನಂದ್ ಅನ್ನು ಡೈರೆಕ್ಟ್ ಮಾಡೋದು. ಫಿಲಮ್ ಇದೆ, ಕೋವಿಡ್ ಟೈಮ್ ಅಲ್ಲಿ ಅವರು ರಿಲೀಸ್ ಮಾಡ್ತಾ ಇಲ್ಲ ಮೂವಿನ, ಗೊತ್ತಿಲ್ಲ ಅವ್ರು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಂಡ್ ಅದೇ ನನ್ ಸೊ ಇದ್ರ ಮಧ್ಯದಲ್ಲಿ ನನ್ಗೆ ಸ್ವಲ್ಪ ಸ್ಟುಡಿಯೋನ ಒಂಚೂರು ಸೆಟರೇಟ್ ಮಾಡಿ, ನಾನ್ ಜಾಸ್ತಿ ಮನೇಲಿ ಇಲ್ದಿದ್ರು ಕೂಡ ಸ್ಟುಡಿಯೋದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಡೀತಾ ಇರ್ಬೇಕು ಅನ್ನೋದು ನನ್ನೊಂದು ಆಸೆ. ಸೊ ಅದು ನನ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ನಾನು ಸಿನಿಮಾ ಅಂತ ಹೊರಗೆ ಬಂದಾಗ ಸಡನ್ ನನ್ ಕಾಲ್ ಬರ್ಬೋದು, ಸ್ಟುಡಿಯೋದಲ್ಲಿ ಇದಿಲ್ಲ ಅಥವಾ ಇರ್ಬೇಕು ಅಥವಾ ಕೇಳ್ತಾ ಇದಾರೆ ಅಂತೇಳಿ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ನನ್ಗೂ ಎರಡು ಕಡೆ ನನ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಈ ಕಡೆ ಅಯ್ಯೋ ಸ್ಟುಡಿಯೋಲಿ ಯಾರೋ ಬಂದಿದಾರಪ್ಪ ಕಾಯ್ತಾ ಇದಾರೆ ಅಂತಲೂ ಅನ್ಸುತ್ತೆ. ಆ ಕಡೆ ಶೂಟಿಂಗ್ ಅಲ್ಲಿ ಅಲ್ಲಿ ಶಾರ್ಟಿಗೆ ಕರೀತಾ ಇರ್ತಾರೆ, ಸರ್ 1 ನಿಮಿಷ ಬರ್ತೀನಿ ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾರೆ, ಎರಡು ದೋಣಿಯಲ್ಲಿ ಕಾಲ್ ಇಡಕ್ಕಾಗಲ್ಲ ಅಂತೇಳಿ. ಸೊ ಆ ಥರ ಮಾಡೋ ಬದಲು ಐ ಫಸ್ಟ್ ಅನ್ಕೊಂಡಿದ್ದು ನನ್ನ ಸ್ಟುಡಿಯೋ ಒಂದು ಸೆಟರೇಟ್ ಮಾಡಿ, ಲೆಟ್ ಇಟ್ ಗೋ ಇನ್ ಅ ಸ್ಮೂತ್ ವೇ. ನನ್ನ ಪ್ರೆಸೆನ್ಸ್ ಜಾಸ್ತಿ ಇಲ್ದಿದ್ರು ಕೂಡ ಅದು ಸ್ಟುಡಿಯೋ ಕ್ಲೀನ್ ಆಗಿ ನಡ್ಕೊಂಡು ಹೋಗ್ಬೇಕು. ಆಗ ನಾನು ಏನ್ ಮಾಡ್ಬೋದು, ಐ ಕ್ಯಾನ್ ಜಸ್ಟ್ ಕಮ್ ಔಟ್ ಅಂಡ್ ಯುನೋ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಕ್ ಟ್ರೈ ಮಾಡ್ಬೋದು, ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಬೋದು. ಸೊ ಐ ಆಮ್ ಡೆಫಿನೆಟ್ಲಿ ಓಪನ್ ಟು ಮೈ ಆಕ್ಟಿಂಗ್ ಕೆರಿಯರ್. ಒಂದ್ಸರಿ ಬಣ್ಣ ಹಾಕ್ಬಿಟ್ಟಿದೀನಿ ಸರ್, ಅದೇ ಇಡ್ಲಿ ವಡೆ ತಿನ್ಬಿಟ್ಮೇಲೆ ಅದನ್ನ ಮರೆಯಕ್ಕಾಗಲ್ಲ, ನೆವರ್ ಗೋ ಬ್ಯಾಕ್ ಅಂಡ್ ಯಾಕೆ ಹೇಳಿದ್ರು ನಾನು ಇಲ್ಲ ಅನ್ನಕ್ ಆಗಲ್ಲ. ಸೊ ದಟ್ಸ್ ಫಾರ್ ಶೋರ್. ಅಫ್ಕೋರ್ಸ್ ಹೋಪಿಂಗ್ ಯುನೋ ಚಾಲೆಂಜಿಂಗ್ ರೋಲ್ಸ್ ಬರ್ಬೋದು ಅಥವಾ ಬರುತ್ತೆ. ಯಾಕಂದ್ರೆ ಆಸ್ ಅನ್ ಆರ್ಟಿಸ್ಟ್ ನಮ್ದು ಒಂದು ಕೆಲವೊಂದು ಆಸೆಗಳಿರುತ್ತೆ, ಈ ಥರದ್ ಮಾಡ್ಬೇಕು, ಆ ಥರ ರೋಲ್ ಮಾಡ್ಬೇಕು ಅಂತ. ಸೊ ಇದೆಲ್ಲ ಒಂದು ನನಗೆ ಇದೆ, ಅಂದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ, ನೋಡ್ಬೇಕು. ಓಕೆ, ಆಮೇಲೆ ಅರ್ಜುನ್, ಅಬ್ಬಬ್ಬ ಅಂತ ಹುಡುಗ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ, ಅಪ್ಪ ಆ ಸಿನಿಮಾನ ನೋಡಿದ ತಕ್ಷಣ ಫಸ್ಟ್ ರಿಯಾಕ್ಷನ್ ಅಪ್ಪ ಅದೇನಿತ್ತು?
ಸರ್ ನನ್ ಗೊತ್ತಿರೋ ಹಾಗೆ ನಾವಿಬ್ರು ಆ ಸಿನಿಮಾನ ಆರಾಮ ಕುತ್ಕೊಂಡು ನೋಡಿದಿಲ್ಲ ಸರ್, ಯಾಕಂದ್ರೆ ಹಿ ವಾಸ್ ಬಿಸಿ ಇನ್ ಪ್ರಮೋಟಿಂಗ್ ದ ಮೂವಿ. ಸೊ ಹಾಗಿರ್ಬೇಕಾದ್ರೆ ಅದನ್ನ ಬೇರೆ ಯಾರೋ ಪರ್ಚೇಸ್ ಮಾಡಿ ಅವ್ರು ಪ್ರಮೋಟ್ ಮಾಡಿದ್ರೆ ನಾವು ಕುತ್ಕೊಂಡು ನೋಡ್ತಿದ್ದೆ ನಾವು ಸಿನಿಮಾನ. ನಮ್ಗೆ ಡಬ್ಬಿಂಗ್ ಟೈಮ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಇದ್ದಿದ್ರಿಂದ ಡಬ್ಬಿಂಗ್ ಟೈಮ್ ಅಲ್ಲಿ ಸಿನಿಮಾ ನೋಡೋದು ಅಥವಾ ಅವಾಗ ರೀಲ್ ಗಳಿತ್ತಲ್ಲ ಕರೆಕ್ಟ್ ಕರೆಕ್ಟ್ ಪ್ರಸಾದ್ ಲ್ಯಾಬ್ ಅಲ್ಲಿ ಸಿನಿಮಾ ನೋಡೋದು. ಹಿ ವಾಸ್ ಹ್ಯಾಪಿ. ಅವರು ಸಿನಿಮಾ ನೋಡಿ ಸಿನಿಮಾ ರಿಲೀಸ್ ಆದಾಗ್ಲೂ ಖುಷಿಯಲ್ಲಿದ್ರು. ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ಬೇಜಾರು ಡೆಫಿನೆಟ್ ಇದ್ದೇ ಇತ್ತು, ಎಲ್ರಿಗೂ ಬೇಜಾರಿತ್ತು. ಬಟ್ ಯಾಕೆ ಈ ಸಿನಿಮಾ ಮಾಡಿದೆ ಅಂತ ಅನ್ಕೊಳ್ಳಿಲ್ಲ. ಅಂಡ್ ಮೀನ್ ವೈಲ್ ಅವರು ಫಿಫ್ತ್ ಅಥವಾ ಸಿಕ್ಸ್ತ್ ಸಿನಿಮಾ ರಿಲೀಸ್ ಆಗಿದೆ. ಇನ್ನೊಂದ್ ದಿನದ ನಮ್ ಸಿನಿಮಾ ರಿಲೀಸ್ ಆದಾಗ್ಲೇ ಅವ್ರು ರೌಡಿ ಹೃದಯ ಸಾರಿ ರೌಡಿ ಅಡಿಯ ಶಿವಣ್ಣ ರಿಲೀಸ್ ಆಯ್ತು. ಬಟ್ ಪ್ಲಸ್ ಅವತ್ತು ದಿನ ಬಂದು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇತ್ತು ಸರ್. ಅದು ಮೂರ್ ಫೈನಲ್ಸ್ ಇತ್ತು, ಅದರಲ್ಲಿ ಒಂದೊಂದ್ ಫೈನಲ್ಸ್ ಇಬ್ರು ವಿನ್ ಆಗಿತ್ತು, ಒಂದ್ ಇಂಡಿಯಾ ವಿನ್ ಆಗಿತ್ತು, ಒಂದು ಆಸ್ಟ್ರೇಲಿಯಾ. ಅಂದ್ರೆ ಇಟ್ ವಾಸ್ ಲಾಸ್ಟ್ ಫೈನಲ್ಸ್. ಸೊ ಈ ತರದೆಲ್ಲ ಕೆಲವೊಂದು ಹೇಳ್ತಾರೆ ಪ್ರಾಕ್ಟಿಕಲ್ ರೀಸನ್ ಅಂತ ಹೇಳಲ್ಲ, ಎಲ್ಲ ಪ್ರಾಕ್ಟಿಕಲ್ ಮೈಟ್ ಬಿ ದಿಸ್ ಮೈಟ್ ಬಿ ಒನ್ ಆಫ್ ದಿ ರೀಸನ್ ಅಂತ ಅನ್ಸುತ್ತೆ. ಅಂಡ್ ಆ ಸಿನಿಮಾ ನಾವು ಇನ್ನೊಂದು 5-6 months ಆದ್ಮೇಲೆ ರಿಲೀಸ್ ಮಾಡಿದ್ರೆ ಐ ಥಿಂಕ್ ಸಿನಿಮಾ ಹೋಗ್ತಿತ್ತು ಸರ್. ನಿಮ್ದು ತುಂಬಾ ನೆನಪಿರೋದು ಅಂತ ಹೇಳಿದ್ರೆ ನೀವು ನಮ್ಮ ಅಬ್ಬಾ ದೊಡ್ಡದ ಫಿಲಮ್ ನ ಪ್ರಮೋಟ್ ಮಾಡಕ್ ಬಂದಿದ್ರಿ. ಹೌದು, ಸೊ ನೆನಪಿದೆ ನೀವು ಮನೆಗೆ ಬಂದಿದ್ರಿ ಅಂಡ್ ಟಿವಿ ಆನ್ ಮಾಡಿದಾಗ ಮಲ್ಲ ಅದು ಸಾಂಗ್ ಬರ್ತಾ ಇತ್ತು, ಮಲ್ಲ ಮೂವಿದು ಕರ್ನಾಟಕ ಸಾಂಗ್ ಬರ್ತಾ ಇತ್ತು. ಟೈಮ್ ಯು ಸಾ ದಟ್ ಸಾಂಗ್ ನೀವು ಹೇಳಿದ್ರಿ ಈ ಫಿಲಮ್ ಹಿಟ್ ಆಗತ್ತೆ ಅಂದ್ರೆ ಐ ಡೋಂಟ್ ನೋ ಹೌ ಯು ಸೆಡ್ ಅಥವಾ ಏನ್ ಹೇಳಿದ್ರಿ ಗೊತ್ತಿಲ್ಲ. ಐ ಸ್ಟಿಲ್ ರಿಮೆಂಬರ್ ದಟ್ ಯಾಕಂದ್ರೆ ನನ್ ಗೊತ್ತಿದಾಗೆ ಆ 2004 ಏನು ರಿಲೀಸ್ ಆಗಿತ್ತು ಮೂವೀಸ್ ಜನವರಿಯಿಂದ ರಿಲೀಸ್ ಆಗಿದ್ದ ಮೂವಿಯಲ್ಲಿ ಬ್ಲಾಸ್ಟ್ ಹಿಟ್ ಅಂತ ಫಸ್ಟ್ ಮೂವಿ ಆಗಿದೆ ಮಲ್ಲ. ಮಲ್ಲ ಕರೆಕ್ಟ್. ಆ ಇನ್ಸ್ಟೆಂಟ್ ಬೇಸಿಕಲಿ ಏನಂದ್ರೆ ಅರ್ಜುನ್, ನಾನು ನನ್ನ ಚೈಲ್ಡ್ಹುಡ್ ಇಂದ ರವಿ ಸರ್ ದೊಡ್ಡ ಫ್ಯಾನ್. ಸೊ ಆ ಫ್ಯಾನ್ ಮೂಮೆಂಟ್ ಅಂತ ಅದನ್ನ ಹಾಗೆ ಹೇಳಿರ್ಬೋದೇನೋ. ನನಗೆ ಅಬ್ಬಬ್ಬ ಅಂತ ಹುಡುಗ ಅದು ಮಾತಾಡೋದ್ ನೆನಪ ಇದೆ ಅಂತಂದ್ರೆ, ನಾವು ಡಿಸ್ಕಸ್ ಮಾಡಿದ್ವಿ ಸಿನಿಮಾ ರಿಲೀಸ್ ಆದ್ಮೇಲೆ ಯಾಕೆ ಅನ್ಕೊಂಡು ನಂಗೆ ಸಿನಿಮಾ ಹೋಗಿಲ್ಲ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ವೆದರ್ ನಿಮ್ಗೆ ನೆಪಕ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಚೆನ್ನಾಗಿ ನೆಪಕ ಇದೆ. ರಾಂಗ್ ರಿಲೀಸ್ ಇನ್ ದ ಸೆನ್ಸ್ ನಾನು ಹೇಳದೆ ಏನಂದ್ರೆ, ಇದು ಕಾಲೇಜ್ ಪಿಕ್ಚರ್, ಅವಾಗ ಎಕ್ಸಾಮ್ ಸೀಸನ್ಸ್, ಪ್ರಿಪರೇಟರಿ ಅಂಡ್ ಮಾರ್ಚ್ ಅಲ್ಲಿ ಎಕ್ಸಾಮ್ಸ್, ರಾಂಗ್ ರಿಲೀಸ್ ಡೇಟ್ ಅದು. ಅದು ಹೊಡೆದಿದೆ ಅರ್ಜುನ್ ಅದು, ಇಲ್ಲಾಂತಂದ್ರೆ ಎಂಟರ್ಟೈನಿಂಗ್ ವೇ ನಲ್ಲಿ. ಸಿ, ಇವತ್ತಿನ ಸೋ ಕಾಲ್ಡ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ, ಶ್ರೀನಗರ ಕಿಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ, ಅಂಡ್ ನಮ್ಮ ರಾಜು ಅನಂತ ಸ್ವಾಮಿ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ ಅಂಡ್ ಆರ್ಟಿಸ್ಟ್, ಅವರು ಆಕ್ಟ್ ಮಾಡಿದ್ದಾರೆ. ಇಟ್ ವಾಸ್ ಎ ಫುಲ್ ಮೀಲ್. ಅಂದ್ರೆ ಇವತ್ತು ನಾವು ತಪ್ಪು ಹುಡುಕ್ಬೇಕು ಅಂತಂದ್ರೆ ಏನು ಇರ್ಲಿಲ್ಲ ಅವತ್ತಿನ ದಿವಸದಲ್ಲಿ, ಆ ಸಿನಿಮಾ ಎಲ್ಲ ಅಚ್ಚುಕಟ್ಟಾಗೆ ಇತ್ತು. ಅದೃಷ್ಟ ಅದೃಷ್ಟ ಅಷ್ಟೇ, ಬೇರೆ ಇನ್ನೇನು ಇದು ಮಾಡೋದಕ್ಕೆಲ್ಲ. ಏನಿವೆ, ನೀವು ಆ ಹಾಡಲ್ಲಿರ್ಬೋದು, ಫೈಟ್ ಅಲ್ಲಿರ್ಬೋದು, ಪರ್ಫಾರ್ಮೆನ್ಸ್, ಇನ್ಫ್ಯಾಕ್ಟ್ ಪತ್ರಿಕೆನಲ್ಲೂ ಕೂಡ ನಿಮ್ ಬಗ್ಗೆ ಬಹಳ ಹೊಗಳು ಬರ್ದಿದ್ರು. ಫಸ್ಟ್ ಪಿಕ್ಚರ್ಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಬರ್ದಿದ್ರು ಅವತ್ತಿನ ದಿವಸಗಳಲ್ಲಿ. ಅರ್ಜುನ್, ಟೆಲ್ ಮಿ ಒನ್ ಥಿಂಗ್. ಇವಾಗ ನಾನು ಇವಾಗ ನನ್ನ ಮಕ್ಳಿಗೆ, ನಿಮ್ಮ ಅಫ್ಕೋರ್ಸ್ ನನಗೆ ಒಬ್ಳು ಸೆಕೆಂಡ್ ಪಿ ಯು ಸಿ ಮಗ್ಳಿದ್ದಾಳೆ, ಇನ್ನೊಬ್ಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗ್ಳಿದ್ದಾಳೆ. ನಿಮ್ ಪಿಕ್ಚರ್ಗಳನ್ನ ನಾನು ತೋರಿಸಿದೀನಿ, ಓಕೆ? ನಿಮ್ ಪಿಕ್ಚರ್ಗಳನ್ನ ತೋರಿಸಿದೀನಿ, ನೀ ಬರೆದ ಕಾದಂಬರಿ ಇರ್ಬೋದು. ನನ್ನ ಚಿಕ್ಕಮಗಳು ಸ್ಕೂಲ್ ಡೇಗೆ ನಿಮ್ಮ ಹಾಡು ಚಕ್ರವ್ಯೂಹದ್ದು ನಿಜ ಹೇಳುವೆನೋ ಅಮ್ಮ ನಿನ್ನ ಹಾಡ್ಗೆಲ್ಲಾನು ಶಿ ಹಸ್ ಪರ್ಫಾರ್ಮ್. ಸೊ ನೀವೊಂಥರ ಆಲ್ ಜನರೇಷನ್ಗೆ ಯು ಆರ್ ಸ್ಟಿಲ್ ಎಂಟರ್ಟೈನಿಂಗ್. ನೀವು ನಿಮ್ಮ ಮಗಳು, ನಿಮ್ಮ ಮಗಳು ದೊಡ್ಡವಳು, ಅಫ್ಕೋರ್ಸ್ ಎರಡನೇದು ಇನ್ನು ಸಣ್ಣ ಕೂಸು, ನಿಮ್ಮ ದೊಡ್ಡ ಮಗಳು ಇವಾಗ 7 years ಅಂತ ಹೇಳಿದ್ರಿ, ಆದ್ಯ ಯಾವ್ದಾದ್ರು ನಿಮ್ದು ಕ್ಲಿಪ್ಪಿಂಗ್ ನೋಡಿದಾರ? ಆದ್ಯ ನೋಡಿದಾರೆ ಸರ್, ನೋಡಿದಾರೆ. ಸ್ಟಾರ್ಟಿಂಗ್ ನಂಬ್ತಾ ಇರ್ಲಿಲ್ಲ ಸಿನಿಮಾ ಬಂದಾಗ ಇದು ಅಪ್ಪ ಅಂತ ಹೇಳಿದಾಗ ನಂಬ್ಲಿಲ್ಲ ಅವಳು. ಆಮೇಲೆ ಒಂದ್ 2 ಸತಿ ಕರೆಕ್ಟ್ ಮಾಡ್ತೀನಿ, ಮಾಡಿರೋ ಸಿನಿಮಾ ನಂಗೆ ನೋಡ್ಬೇಕು ತೋರಿಸುವಂತ. ಸೊ ಟಿವಿಯಲ್ಲಿ ಬಂದಾಗ ಯಾಕಂದ್ರೆ ಹತ್ರ ಒಂದು ಹಳೆ ಮೂವೀಸ್ ಗಳದ್ದು ಸಿಡಿಸ್ ಅಥವಾ ವಿಸಿಆರ್ ಅಲ್ಲಿ ಯಾವ್ದು ಇಲ್ಲ, ಒಂದ್ ಎರಡ್ ಮೂರು ಇರ್ಬೋದೇನೋ ಅಷ್ಟೇ, ಕಲೆಕ್ಷನ್ಸ್ ಇಲ್ಲ ನನ್ನ ಹತ್ರ. ಟಿವಿಯಲ್ಲಿ ಬಂದಾಗ ಅಫ್ಕೋರ್ಸ್ ನಾನು ತೋರಿಸಿದ್ದೀನಿ ಅಂಡ್ ಡೆಫಿನೆಟ್ ಆಗಿ ಖುಷಿ ಪಟ್ಟಿದ್ದು. ಇನ್ನೊಂದೇನಂತ ಹೇಳಿದ್ರೆ, ಇನ್ನೊಂದು ಇಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಕ್ ಬರ್ತಾರೆ. ಸೊ ಇದ್ ನಾನು ಹೇಳ್ತಿರೋದು ಒಂದು ಅಗೇನ್ 3-4 years ಬ್ಯಾಕ್. ಹೀಗೆ ಅಡ್ಮಿಷನ್ ಮಾಡಕ್ ಬಂದಿದ್ರು ಮಗುನ, ಮಾತಾಡ್ತಾ ಇರ್ಬೇಕಾದ್ರೆ ಅಮ್ಮ ಹೀಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ತಾ ದೆನ್ ಹೇಳುದು ನನ್ ಮಗ ಹೀಗೆ
ಚೈಲ್ಡ್ಹುಡ್ ಆಗಿ ಚೈಲ್ಡ್ಹುಡ್ ಅಲ್ಲಿ ಆಕ್ಟ್ ಮಾಡಿದ್ದ ಈ ತರ ಅಂತ ಹೇಳಿ ಅದ್ ಕೇಳಿದ ತಕ್ಷಣ ಅವರು ಮೇಲ್ ಓಡ್ ಬಂದ್ರು ಸರ್, ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮನೆ ದಡ 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 ಓಡ್ ಬಂದ್ರು. ನಾನು ಕೂತ್ಕೊಂಡಿದ್ದೆ ಅರ್ಜುನ್ ಅಲ್ಲಿ, ಅರ್ಜುನ್ ಅಲ್ಲಿ ಅಂದ್ರು. ಸರಿ ನಾನು ನಾನೇ ಅರ್ಜುನ್ ಅಂದ್ರೆ ಶಿವಶಾಪ್ ನೀವ ಯಾಕೆ ಅಂತ ಹೇಳಿ, ಅವ್ರನ್ನ ಅರ್ಜುನ್ ಅಂದ್ರೆ ಇನ್ನೂ ಅದೇ ಅರ್ಜುನ್ ಅನ್ಕೊಂಡಿದ್ದಾರೆ. ಅವರು ಏನ್ ನೋಡಿದ್ರು ಅವ್ರು ಯಾಕೆ ಓಟ್ ಬಂದಿರೋದ್ರೆ ನಾನು ಎತ್ಕೊಳ್ಳೋದಿಕ್ಕಂತೆ. ಸೊ ದಿ ಇಂಪ್ಯಾಕ್ಟ್ ಎಷ್ಟು ಆಗಿದೆ ಅಂತ ಹೇಳಿದ್ರೆ ನನ್ನ ಚೈಲ್ಡ್ಹುಡ್ದು ಮಾಡಿರೋ ಮೂವೀಸ್ದು, ಆಕ್ಚುಲಿ ಚೈಲ್ಡ್ಹುಡ್ ಕಿಂತ ಮಾಡಿರೋ ಮೂವೀಸ್ದು ಅದು ಇವಾಗ ತನಕ ಇಂಪ್ಯಾಕ್ಟ್ ಹಾಗೆ ಹೇಳ್ಕೊಂಡು ಬರ್ತಾರೆ. ನಿಮಗೆ ಆ ಸ್ಟಾರ್ಡಮ್ ಆಗ್ಲಿ ಅಥವಾ ಆ ಒಂದು ಆ ವೈಭವೀಕರಣ ಆಗ್ಲಿ ಗೊತ್ತಿಲ್ದೇ ಇರೋ ಏಜ್ ಅಲ್ಲಿ ದೇವರು ನಿಮ್ಗೆ ಅದನ್ನೆಲ್ಲ ಕೊಟ್ಬಿಟ್ಟ. ಸೊ ಯು ಆರ್ ಸೋ ಇನ್ನೋಸೆಂಟ್ ಆ ಟೈಮ್ನಲ್ಲಿ, ಗೊತ್ತಿಲ್ಲ ನಿಮ್ಗೆ ಅದೇನು ಅಂತ. ಇವತ್ತಿಗೆ ಅದನ್ನ ನೆನ್ಸ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಅಥವಾ ನಾವು ರಿಗ್ರೆಟ್ಸ್ ಏನಾರು ಇದೆಯಾ, ಅಯ್ಯೋ ನನಗೆ ಈಗ್ಲಾರು ಸಿಗ್ಬಾರ್ದಾಗಿತ್ತು ಅನ್ನೋ ರಿಗ್ರೆಟ್ಸ್ ಏನಾರು ಇದೆಯಾ, ಅಥವಾ ಅವತ್ತಿನ ಆ ಮೂಮೆಂಟ್ ಅನ್ನ ಎಂಜಾಯ್ ಮಾಡಿದ ಖುಷಿನೇ ಸಾಕಷ್ಟು ಇದೆಯಾ? ಅಫ್ಕೋರ್ಸ್ ಅವಾಗ ಎಂಜಾಯ್ ಮಾಡಿದ್ದು ಖುಷಿ ಸಾಕಷ್ಟು ಇದೆ. ಈಗ ಆ ಸ್ಟಾರ್ಡಮ್ ಇವಾಗಿದ್ದಿದ್ರೆ ಅಥವಾ ಆಗೋಗಿರೋದನ್ನ ನಾನು ಯೂಶ್ವಲಿ ಯೋಚನೆ ಮಾಡಲ್ಲ. ಇವಾಗಿದ್ದಿದ್ರೆ ಹೇಗಾಗ್ತಿತ್ತು, ನಾಳೆ ಇದ್ದಿದ್ರೆ ಹೇಗಾಗ್ತಿತ್ತು ಅಂತೇಳಿ. ಇವತ್ತೇನಿದೆ ಐ ಆಮ್ ವೆರಿ ಹ್ಯಾಪಿ. ಅವತ್ತು ಹೇಗಿದ್ದೆ ಐ ವಾಸ್ ಡೆಫಿನೆಟ್ಲಿ ವೆರಿ ಹ್ಯಾಪಿ. ಅಂಡ್ ಈಗ ಅದು ಇಲ್ದೇ ಇರೋದ್ರಿಂದ ಅದನ್ನ ಅಚೀವ್ ಮಾಡಕ್ ಒಂದು ಒಂದು ಗೋಲ್ ಸಿಕ್ಕಿದೆ. ಐ ಫೀಲ್ ಎಕ್ಸಾಕ್ಟ್ಲಿ ಏನೋ ಒಂದ್ ಇರ್ಬೇಕಲ್ಲ ಸರ್ ಮುಂದೆ ಹೋಗೋದಕ್ಕೆ, ಯು ನೀಡ್ ಟು ಹ್ಯಾವ್ ಸಮಥಿಂಗ್, ಏನೋ ಒಂದು ಗೋಲ್ ಇರಬೇಕು ಎಕ್ಸಾಕ್ಟ್ ಮಾಡೋದಕ್ಕೆ. ಒಂದು ನನ್ನ ಸ್ಟುಡಿಯೋ ಇತ್ತು, ಅದಾಗ್ತಾ ಇದೆ. ಸೊ ಈಗ ಮತ್ತೆ ಅದೇನ್ ಏನ್ ನಂಗೆ ಸಿಗ್ಲಿಲ್ಲ ಆಸ್ ಎನ್ ಲೀಡ್ ಆಕ್ಟರ್, ಅದು ಮತ್ತೆ ತಗೊಳ್ಳೋಣ ಅಂತ ಒಂದು ಇದಕ್ಕೆ ಮೋಸ್ಟ್ಲಿ ಈಗ ಟೈಮ್ ಏನೋ ಅದು ಮುಂದೆ ಬರೋದಕ್ಕೆ. ಅಗೇನ್ ಓಕೆ, ಸೊ ಇವಾಗ ಮಗು ಹುಟ್ಟಿದೆ, ಇನ್ನು ಹೆಸರಿಟ್ಟಿಲ್ಲ ಅಂತ ಹೇಳಿದ್ರಿ, ಜನವರಿ ಪಾಪ ಹುಟ್ಟಿದೆ ಅಂತ ಹೇಳಿದ್ರಿ, ವೆರಿ ಅರ್ಲಿ ಈ ಟೈಮ್ ನಲ್ಲಿ ನಾವ್ ಏನ್ ಮಾತಾಡೋದ್ರೆ ಸ್ಟುಪಿಡಿಟಿ ಅರ್ಲಿ, ಬಟ್ ಒಂದ್ ಸುಮ್ನೆ ಇರೆಗ್ಯುಲರ್ ಒಂದ್ ಇದಕ್ಕೆ ನೀವು ಆಲ್ಮೋಸ್ಟ್ ಇನ್ನೊಂದ್ ಆ ಮಗು ಇನ್ನೊಂದ್ ವರ್ಷ ಒಂದೂವರೆ ವರ್ಷ ಆಗೋ ಟೈಮ್ಗೆ ನಿಮ್ಮ ಮಗುಗೆ ಸಿನಿಮಾಗೆ ಅವಕಾಶ ಬಂದ್ರೆ ಮಾಡಿಸ್ತೀರಾ? ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿರೋಗೆ ಫಸ್ಟ್ ಸ್ವಲ್ಪ ಎಜುಕೇಶನ್ ಆಗ್ಬೇಕು. ಓಕೆ, ಅಲ್ಲ ಯಾಕೆಂದ್ರೆ ನೀವು ಆ ಏಜ್ ಅಲ್ಲೇ ಬಂದಿದ್ದಲ್ಲ, ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ. ಅದು ಟೂ ಅರ್ಲಿ, ನೀವ್ ಹೇಳ್ದಂಗೆ ಕೆಲವೊಂದು ಕ್ವಶನ್ ಗೆ ಆನ್ಸರ್ ಇರಲ್ಲ, ಸಿಗಲ್ಲ, ಇಲ್ಲ ನನ್ನ ಹತ್ರ ರೈಟ್ ನೋ ಆನ್ಸರ್ ಇಲ್ಲ. ಬಟ್ ಎಜುಕೇಶನ್ ವೈಸ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಖಂಡಿತವಾಗ್ಲು ನನ್ ಮನ್ಸಲ್ಲಿದೆ. ಇನ್ನು ಅಂದ್ರೆ ನನ್ಗೇನಂತ ಹೇಳಿದ್ರೆ ಒಂದು 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 ಏಜ್ ತನಕ ಎಜುಕೇಶನ್ ಕೊಟ್ಟು ಅವ್ರ ಕಾಲ ಅವ್ರು ನಿಂತ ಮೇಲೆ ದೆನ್ ಇಟ್ಸ್ ದೇರ್ ಡಿಸಿಷನ್, ಅವರು ಹೇಗ್ ಬೇಕಾದ್ರೆ ಅವ್ರು ಬೆಳಿಬಹುದು. ನನಗಾಗಿರೋ ತರನೇ ನನ್ ಮಗನಿಗೂ ಆಗತ್ತೆ, ನನ್ ಮಗಳಿಗೂ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಅಷ್ಟು ನೋ ಐಡಿಯಾ. ಓಕೆ ಅರ್ಜುನ್, ಅಪ್ಪ ಹೋದ್ಮೇಲಿಂದ ಒಂದು ಫ್ಯಾಮಿಲಿ ರೆಸ್ಪಾನ್ಸ್, ನೀವೇ ಗಂಡು ದಿಕ್ಕು ಮನೆಯಲ್ಲಿ, ತಂಗಿ ಮದುವೆ ಆಗಿರ್ಲಿಲ್ಲ, ಈ ಕಡೆ ಸ್ಟುಡಿಯೋ ಇತ್ತು, ಆಮೇಲೆ ಅಮ್ಮ ಅದರಿಂದ ಇದಿತ್ತು. ಸೊ ಆ ನಿಮ್ದು ಚಿಕ್ಕ ಏಜ್, ನೀವೇನು ತುಂಬಾ ದೊಡ್ಡ ಏಜ್ ಆಗಿರ್ಲಿಲ್ಲ ಅಪ್ಪನ ಕಳ್ಕೊಳ್ಳೋ ಸಮಯದಲ್ಲಿ, ನೀ ಆಗಿನ ಒಂದು ಏನಂತ ಹೇಳ್ತಾರೆ ಪ್ರೈಮ್ ಯೂತ್ ಅಂತಾನೆ ಹೇಳ್ಬೋದು, ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅರ್ಜುನ್? ಸರ್ ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ಗೆ ನಾನು ಚೈಲ್ಡ್ಹುಡ್ ಅಲ್ಲಿ ನನ್ಗೆ ಫಿಲಂ ಅಂತ ಬಂದಾಗ ನನ್ಗೆ ಫಿಲಮಿಗೆ ಕರ್ಕೊಂಡು ಹೋಗ್ತಾ ಇದ್ದು ಒಂದು ಬ್ಯಾಕ್ ಸಪೋರ್ಟ್ ತರ ಇದ್ದಿದ್ದು ನನ್ನ ಅಜ್ಜ ಮಾಮ ಇದ್ರು. ನನ್ನ ಎಜುಕೇಶನ್ ಅಂತ ಬಂದಾಗ ನನ್ ಆಕ್ಚುಲಿ ನನ್ಗೆ ಕನ್ನಡ ಓದಕ್ಕೆ ಬರಕ್ ಬರ್ತಾನೆ ಇರಲಿಲ್ಲ ಅಂತ. ಫಿಫ್ತ್ ಅಲ್ಲಿ ನನ್ಗೆ ಇದೊಂದು ಹೇಳಕ್ ಇಷ್ಟಪಡ್ತೀನಿ, ಸ್ಕೂಲ್ ಜಾಯ್ನ್ ಆದಾಗ ಅಲ್ಲಿ ರೆಕ್ಟರ್ ಅಂತ ಇರ್ತಾರೆ ಅಂದ್ರೆ ಫಾದರ್ಸ್, ಅವ್ರು ನನ್ಗೆ ಹೇಳಿದ್ದು ಒಂದು ಪೇಜ್ ಗಟ್ಟಲೆ ಬರೆಯಂತಲ್ಲ, ನಾಲ್ಕೇ ಲೈನು, ನನ್ನ ಅಪ್ಪನ ಹೆಸರು ಅರುಣ್, ನನ್ನ ಅಮ್ಮನ ಹೆಸರು ಸವಿತಾ, ನನ್ನ ತಂಗಿ ಹೆಸರು ವರ್ಣ, ಇದಿಷ್ಟು ಮಾತ್ರ ಬರೆಯಂದ್ರೆ ಸರ್ ಸರ್ ನನ್ಗೆ ನಾ ಬರೆಯಕ್ ಬರ್ತಾ ಇಲ್ಲ, ನಾನು ನಾ ಬರೋದೇನಿ ಅಂತ ಘೋಷಣೆ ಮಾಡ್ತಾನೆ ಇದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಬಂದ್ರು, ನಾನು ಏನೇನೋ ಬರ್ತಿದ್ದೀನಿ ನಂಗೆ ಚೆಂದ ನೆನಪಿದೆ ಅದನ್ನ ನೋಡಿದ್ರು. ಸೊ ಈ ತರ ಆದ್ರೆ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಸೊ ನಾನು ಯಾಕೆ ಹೇಳಕ್ ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಎಜುಕೇಶನ್ ಅಂತ ಬಂದಾಗ ನನ್ಗೆ ಬ್ಯಾಕ್ ಸಪೋರ್ಟಿಂಗ್ ಆಗಿದ್ದು ನನ್ನ ಚಿಕ್ಕಮ್ಮ.
ನನ್ನ ಚಿಕ್ಕಿ ನಂದು ನೋಟ್ಸ್ ಬರೆಯೋದಾಗ್ಲಿ ನಂಗೆ ಹೇಳ್ಕೊಡೋದಾಗ್ಲಿ ಇದಕ್ಕೆಲ್ಲ ನಂಗೆ ನಂದು ಬೇರೆ ಒಂದು ಟೀಚರ್ಸ್ ಟ್ಯೂಷನ್ ಟೀಚರ್ಸ್ಗಳು ಏನು ಹೆಲ್ಪ್ ಮಾಡ್ತಿದ್ರು ಅವ್ರ ಜೊತೆಲಿ ನನ್ನ ಚಿಕ್ಕಿ ನಂಗೆ ಎಜುಕೇಷನ್ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ರು. ಮತ್ ನಂಗೆ ನಾನು ಈ ಸ್ಕೂಲಲ್ಲಿ ಬ್ಯಾಗ್ ಎಲ್ಲ ಬಿಟ್ಟು ಬಂದ್ಬಿಡ್ತಿದ್ದೆ. ಆಟೋಲ್ ಬರ್ತಾ ಇರ್ಬೇಕಾದ್ರೆ ಬ್ಯಾಗ್ನ ಆಟೋ ಹಿಂದೆ ಇಡ್ತಿದ್ದೆ, ಇಳಿಬೇಕಾದ್ರೆ ಹಂಗೆ ಇಳಿದು ಬಿಡ್ತಿದ್ದೆ. ನಂಗೆ ಬ್ಯಾಗ್ ಇಲ್ಲ, ಕೆಲವು ಸತಿ ಈ ತರ ಆದಾಗ ನಂಗೆ ನೋಟ್ಸ್ ಬರೆಯೋದು, ನಂಗೆ ಟ್ರೈನ್ ಮಾಡೋದು ಎಲ್ಲ ನನ್ನ ಚಿಕ್ಕಮ್ಮ ಮಾಡ್ತಿದ್ರು, ಚಿಕ್ಕಿ ಮಾಡ್ತಾ ಇದ್ರು. ಸೊ ಹೀಗೆ ನಂದು ನೆಕ್ಸ್ಟ್ ಕಾಲೇಜ್ ಅಂತ ಬಂದಾಗ ಅಪ್ಪೋಸ್ ನಮ್ಮ ಪೇರೆಂಟ್ಸ್ ನನ್ನ ತಂದೆ ಹೀಗೆ ಏನಾಗಿತ್ತು ಅಂದ್ರೆ ನನ್ಗೆ ನನ್ನ ತಂದೆ ತೀರೋಗ ಮುಂಚೆ ತನಕ ನನ್ಗೆ ಬ್ಯಾಕ್ ಸಪೋರ್ಟ್ ಸಿಕ್ಕಾಪಟ್ಟೆ ಇತ್ತು. ಅಂದ್ರೆ ಒಬ್ರೆಲ್ಲ ಒಬ್ರು ಇದ್ದೇ ಇದ್ರು ಬಿದ್ದ ತಕ್ಷಣ ಹೇಳೋದಕ್ಕೆ. ಅವ್ರದ್ದು ಅವ್ರು ಯಾವಾಗ ದ ಡೇ ಹಿ ಪಾಸ್ಡ್ ಅವೇ ಅವತ್ತು ನನ್ಗೆ ಒಂಥರ ಫುಲ್ ಬ್ಲ್ಯಾಕ್ ಔಟ್ ಆಗ್ಬಿಟ್ಟೆ. ಯಾಕಂದ್ರೆ ನನಗೆ ಬಿಸ್ನೆಸ್ ಆಗ್ಲಿ ಯಾವ್ದ್ರು ನನ್ನ ಅವ್ರು ಇನ್ವಾಲ್ವ್ ಮಾಡಲೇ ಇಲ್ಲ, ಯಾಕೆ ಅವ್ನು ಕಷ್ಟ ಪಡಬೇಕು ಅಂತ ಒಂದು ಇದ್ರದ್ರಿಂದ. ಸೊ ಎಲ್ಲಾನು ಅವರೇ, ಅವರು ಅಮ್ಮ ಇವರೇ ಇದ್ ಮಾಡ್ತಾ ಇದ್ರು. ಸೊ ನನಗೆ ಹಾಸ್ಪಿಟಲ್ ನನ್ಗೆ ಫುಲ್ ಬ್ಲ್ಯಾಂಕ್ ಔಟ್ ಆದೆ. ಅವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಧೈರ್ಯ ಕೊಟ್ಟಿದ್ದು ಇಬ್ರು ಸಡನ್ ಆಗಿ ಅಂತ ಹೇಳಿದ್ರೆ ನನ್ನ ಅಮ್ಮ ನನ್ನ ತಂಗಿ. ನನ್ನ ತಂಗಿ ಶಿ ಇಸ್ ವೆರಿ ಸ್ಟ್ರಾಂಗ್. ಅವಳು ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಇನ್ನು ಟೇಕ್ಸ್ ಡೇಸ್ ಟುಗೆದರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ. ನನಗೆ ಸಾರಿ ಸಾರಿ ಫಾರ್ ದ ಇಂಟ್ರಪ್ಷನ್, ನೀವು ತಂಗಿ ಬಗ್ಗೆ ಹೇಳಿದಾಗ ಅದೊಂದು ನನಗೆ ಹೇಳ್ಬೇಕು ಅನ್ನಿಸ್ತು. ನಾನು ನಿಮ್ದು ಇಂಟರ್ವ್ಯೂ ಮಾಡಕ್ ನಿಮ್ಮ ಮನೆಗೆ ಬಂದಾಗ ನನಗೆ ನಿಮ್ ಬಗ್ಗೆ ಇವಾಗ ನೋಡೋ ಒಂದು ಖುಷಿಯಾಗಿದೆ ಏನೋ ಗೊತ್ತಾ ಅರ್ಜುನ್, ಯು ಆರ್ ಓಪನ್, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನೀವು ಇವಾಗ ನೀವು ಮೊದಲು ಇಷ್ಟು ಮಾತಾಡ್ತಾ ಇರ್ಲಿಲ್ಲ ನಾನು ನೋಡ್ದಂಗೆ, ತುಂಬಾ ನಿಮ್ಮನ್ನ ನಾವು ಪ್ರೆಷರ್ ಹಾಕ್ತಾ, ನಾವು 10 ಪ್ರಶ್ನೆ ಕೇಳಿದ್ರೆ ನೀವು ಒಂದಕ್ಕೆ ಆನ್ಸರ್ ಮಾಡ್ತಾ ಇದ್ದೀವಿ. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಸೋ ಕಾನ್ಫಿಡೆಂಟ್, ಯು ಆರ್ ಟಾಕಿಂಗ್ ಸೋ ಬೋಲ್ಡ್ಲಿ, ಸೀರಿಯಸ್ಲಿ ಸ್ವೇರ್ ಆನ್ ಮೈ ಗಾಡ್ ಸ್ವೇರ್, ಐ ಆಮ್ ವೆರಿ ಹ್ಯಾಪಿ. ಆ ಟೈಮ್ ನಲ್ಲಿ ವರುಣ ಅವರು ಶಿ ಯೂಸ್ ಟು ಪುಷ್ ಯು, ಹೋಗು ಮಾತಾಡು ಏನಾಗಲ್ಲ ಮಾತಾಡು, ಶಿ ಯೂಸ್, ನಾನು ನೋಡಿದ್ದೀನಿ ಅದನ್ನ, ಅದ್ ಜ್ಞಾಪಕ ಬಂತು, ಅದಕ್ಕೆ ಐ ಜಸ್ಟ್ ಶೇರ್ ದಟ್. ಹೇಳಿ ಅರ್ಜುನ್, ಸಾರಿ. ಸೊ ನನ್ನ ತಂದೆ ತಿರೋ ಆ ಟೈಮ್ ಅಲ್ಲಿ ನನ್ಗೆ ಏನೋ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ಅಂದ್ರೆ ನನ್ನ ಅಮ್ಮ ಮತ್ತೆ ನನ್ನ ತಂಗಿ ಇವತ್ತು ನನ್ಗೆ ಅದೇ ಕಾಪಾಡ್ತಾ ಇರೋದು. ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಒಂದು ಫೇಸ್ ಅಲ್ಲಿ ನಾವೇನಾದ್ರೂ ಡಿಸ್ಟರ್ಬ್ ಆಗಿ ಡಿಪ್ರೆಷನ್ ಇದ್ರೆ ಹೋಗ್ಬಿಟ್ರೆ ದೆನ್ ವಿ ಕ್ಯಾನ್ ನಾಟ್ ಕಮ್ ಬ್ಯಾಕ್, ನನ್ನ ಥಾಟ್. ಪರ್ಫೆಕ್ಟ್. ಸೊ ಯಾವಾಗ ಇವರಿಬ್ರು ನಿಂತಿದ್ದು ಆ ಫೋರ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ ಇವತ್ತಿಗೂ ನನಗದು ಇಟ್ ಇಸ್ ನೋ ಶೋಯಿಂಗ್ ಇನ್ ದ ವೇ, ಶೋಯಿಂಗ್ ಇನ್ ದ ಪಾತ್. ಸೊ ಅವ್ರು ಯಾವಾಗಿದ್ರು ಅಗೇನ್ ನಾನು ಹೇಳಿದಾಗೆ ನನ್ನ ರಿಲೇಟಿವ್ಸ್ ಅಂಡ್ ಕಸಿನ್ಸ್ ಇವರೆಲ್ಲ ಬಂದು ಬಂದು ಏನಾಯ್ತು ನನಗೆ ನನ್ನ ಬೀಳಕ್ ಬಿಟ್ಟಿಲ್ಲ. ಓಕೆ. ಮತ್ತೆ ಎಲ್ಲೋ ಈ ಒಂದು ಸಿನಿಮಾ ಬಿತ್ತು ಅಂದ ತಕ್ಷಣ ಇವನ್ ಬಿದ್ದ ಅನ್ನೋ ಒಂದು ಫೀಲಿಂಗ್ ನಂಗೆ ಯಾರು ಕೊಟ್ಟಿಲ್ಲ. ಬಿಗ್ಗೆಸ್ಟ್ ಸ್ಟ್ರೆಂತ್ ಅದಕ್ಕೆ ನನ್ ಗೊತ್ತಿರೋ ಮೇನ್ ರೀಸನ್ ಬಂದು ನನ್ನ ಚೈಲ್ಡ್ಹುಡ್ ಮಾಡಿರೋ ಸಿನಿಮಾಗಳು. ದಿವ್ಯಾ ಅವರು ಏನ್ ಹೇಳ್ತಾರೆ ಅರ್ಜುನ್ ದ ಹಳೆ ಫಿಲ್ಮ್ಸ್ ನ ನೋಡಿ ಅಥವಾ ಅರ್ಜುನ್ ಫಿಲ್ಮಿ ಕೆರಿಯರ್ ಬಗ್ಗೆ ದಿವ್ಯಾ ಅವ್ರು ಏನ್ ಹೇಳ್ತಾರೆ? ದಿವ್ಯಂದು ಅಂತ ಹೇಳಿದ್ರೆ ಸರ್ ಮದ್ವೆ ಫಿಕ್ಸ್ ಆದಾಗ ಅವ್ರಿಗೆ ನನ್ನ ಫಿಲ್ಮ್ ಅಲ್ಲಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಂದು ಚೆನ್ನಾಗಿದೆ ಮದ್ವೆ ಅಂದ್ರೆ ಫ್ರೆಂಡ್ ಅಣ್ಣ ಅಂತ ಗೊತ್ತಷ್ಟೇ. ಹೀಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾನೆ ಅಂತ ಗೊತ್ತು, ಯಾಕಂದ್ರೆ ಅವಳೊಂದು ಅಂತ ಏನ್ ಫಿಲಮ್ಗಳು ತುಂಬಾ ಸಿನಿಮಾಗಳು ನೋಡೋದು ಅಥವಾ ಇರ್ಲಿಲ್ಲ. ಮದ್ವೆ ಎಲ್ಲ ಫಿಕ್ಸ್ ಆಯ್ತು. ಫಿಕ್ಸ್ ಆದ್ಮೇಲೆ ಸ್ವತಂತ್ರ ಪಾಳ್ಯ ಸಿನಿಮಾ ನೋಡಿದಾಳೆ ಟಿವಿ. ಸ್ವತಂತ್ರ ಪಾಳ್ಯ ಸಿನಿಮಾ ನೋಡ್ಬಿಟ್ಟು ನಂಗೆ ಈ ಹುಡುಗ ಬೇಡ ಬೇಡ ಇದು ನಿಮ್ಗೆ ಗೊತ್ತ ಸ್ವತಂತ್ರ ಪಾಳ್ಯ ರೌಡಿಸಮ್. ಸೊ ಅವಳಿಗೆ ಸ್ವಲ್ಪ ಗಲಾಟೆ ಇದೆಲ್ಲ ಅವಳಿಗೆ ಆಗಲ್ಲ ಮಾಸ್ ಸಿನಿಮಾ. ಸೊ ಆಗ ನೋಡಿ ಅಯ್ಯೋ ನನ್ಗೆ ಆಗಲ್ಲ, ಇವ್ರು ಫೈಟ್ ಮಾಡ್ತಾರೆ ಹೊಡಿತಾರೆ ಏನೇನೋ ಆಗ್ಬಿಟ್ಟು ಅದು ಏನೋ ಆತರ ಅನ್ಕೊಂಡ್ಬಿಟ್ಟಿದ್ರು. ದೆನ್ ನನ್ನ ಬಾಮೇದ ಅಂದ್ರೆ ಅವಳ ತಮ್ಮ, ಅವನು ಯು ಕೆ ಅಲ್ಲಿ ಇರೋದು, ಅವನು ಫೋನ್ ಮಾಡಿ ಆತರ ಅಲ್ಲ ಇದು ಆತರ ಇದು ಬರೀ ಸಿನಿಮಾ ಅಂತ ಹೇಳಿ. ದೆನ್ ಅಗೇನ್ ನನ್ನ ವೈಫ್ದು ಫ್ರೆಂಡ್ಸ್ ಇದ್ದಾರೆ, ಗುಡ್ ಸೆಟ್ ಆಫ್ ಫ್ರೆಂಡ್ಸ್, ಅವರು ಅವಳಿಗೆ ಫೋನ್ ಮಾಡಿ ಕನ್ಸೋಲ್ ಮಾಡಿ ಹಂಗಲ್ಲ ಸಿನಿಮಾನೇ ಬೇರೆ ಏನ್ ಲೈಫೇ ಬೇರೆ ಅಂತ ಹೇಳಿ ಆಮೇಲೆ ಒಪ್ಕೊಂಡಿದ್ದೆ ಅವಳು ಒಪ್ಕೊಂಡು. ಅಂಡ್ ಇವಾಗ ಅಫ್ಕೋರ್ಸ್ ಫಿಲಮ್ ನೋಡ್ತಾ ಇದ್ದೆ, ಈಗ ಗೊತ್ತಾಗಿದೆಯಲ್ಲ ವರ್ಷ ಆಗಿ ಇನ್ನೇನು ಸರ್ ಗೊತ್ತಾಗೋದಕ್ಕೆ. ವೆರಿ ನೈಸ್, ವೆರಿ ಹ್ಯಾಪಿ ಅರ್ಜುನ್, ನಿಜವಾಗ್ಲೂ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ನಿಮ್ಮನ್ನು ನೋಡಿದ್ದು ಮಾತಾಡಿಸಿದ್ದು.
ಎನಿವೆ ನಾವು ಮದುವೆಗೆ ಇದಕ್ಕೆ ಅದು ಬರೋದಕ್ಕಾಗಲಿ ಎನಿವೆ ಅವರ್ ಆಲ್ವೇಸ್ ಅವರ್ ಗುಡ್ ವಿಶಸ್ ಅಂಡ್ ಬ್ಲೆಸ್ಸಿಂಗ್ಸ್ ಅಂಡ್ ಸಪೋರ್ಟ್ ಆಲ್ವೇಸ್ ವಿಲ್ ಬಿ ವಿತ್ ಯು ಅಂಡ್ ಯುವರ್ ಫ್ಯಾಮಿಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಫೋನ್ ಮಾಡಿದ ತಕ್ಷಣ ನೀವು ಒಬ್ಲೇಜ್ ಮಾಡಿ ನನಗೆ ನಿಮ್ಮ ಈ ಟೈಮ್ ಕೊಟ್ಟು ಮಧ್ಯದಲ್ಲಿ ವಾಟ್ ಎವರ್ ಈ ಟೆಕ್ನಿಕಲ್ ಇದಾದಾಗ್ಲೂ ಯು ಕೋಆಪರೇಟೆಡ್ ಸೋ ಮಚ್. ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ನಿಮ್ಮನ್ನ ಪ್ರೀತಿಸೋರ್ಗೆ ನಿಮ್ಮನ್ನ ಇಷ್ಟಪಟ್ಟಿದ್ದ ಇಷ್ಟ ಪಡ್ತಿರೋ ಇಷ್ಟ ಮುಂದಕ್ಕೂ ಪಡೋ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅರ್ಜುನ್? ಈಗ ಇರೋ ಪರಿಸ್ಥಿತಿಯಲ್ಲಿ ಏನ್ ಹೇಳಿದ್ರು ಅದು ಗೊತ್ತಿಲ್ಲ, ಯಾಕಂದ್ರೆ ಈಗ ಈ ಕೋವಿಡ್ ಸಿಚುವೇಶನ್ ಆಗ್ತಿರೋ ಒಂದೊಂದು ಇನ್ಸಿಡೆಂಟು, ಯಾಕಂದ್ರೆ ಈಗ ಅಡ್ವೈಸ್ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಎಲ್ಲಾ ಕಡೆನೂ ಅಡ್ವೈಸ್ ಮಾಡೋರೇ ಇದ್ದಾರೆ, ಅದನ್ನ ಎಷ್ಟು ತಗೊಳ್ತಾ ಇದ್ದಾರೆ ಎಷ್ಟು ಬಿಡ್ತಾ ಇದ್ದಾರೆ ಗೊತ್ತಿಲ್ಲ. ಏನಂದ್ರೆ ನಮ್ಮ ಸೇಫ್ಟಿ ನಾವು ನೋಡ್ಲೇಬೇಕು. ಈ ಟೈಮಲ್ಲಿ ಆಚೆ ಹೋಗ್ಬೇಡಿ ಅಂತ ಹೇಳಕ್ಕೂ ಆಗ್ತಿಲ್ಲ ಜನರಿಗೆ, ಯಾಕಂದ್ರೆ ನೆಸೆಸಿಟಿ ಇರೋರು ಆಚೆ ಹೋಗ್ಲೇಬೇಕು. ಮನೆ ಏನಾದ್ರೂ ವಸ್ತು ಬೇಕಂದ್ರೆ ಹೋಗ್ಲೇಬೇಕಾಗ್ತದೆ, ಆಗದೇ ಇಲ್ಲ. ಅಂದ್ರೆ ಸುಮ್ ಸುಮ್ನೆ ಓಡಾಡೋದು ಒಳ್ಳೇದಲ್ಲ ಒಂದು. ಇನ್ನೊಂದು, ಇಫ್ ಇನ್ ಕೇಸ್ ಕೋವಿಡ್ ಆಗಿದ್ರೆ ದಯವಿಟ್ಟು ಮನೆಯಲ್ಲೇ ಇರಿ, ಹೊರಗೆ ಬರಬೇಡಿ. ಅದಕ್ಕೆ ಬೇರೆ ಏನಾದ್ರೂ ನೀವು ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ. ಸೊ ನಾವು ಸೇಫ್ ಆಗಿರೋಣ, ಇನ್ನೊಬ್ರು ಸೇಫ್ ಆಗಿ ಬಿಡೋಣ, ಇಡಗಿರಕ್ ಬಿಡೋಣ. ಇದಿಷ್ಟೇ ಹೇಳ್ಬೋದು ಸರ್, ಈಗ ಹುಷಾರಾಗಿರಿ ಅಂತ ಹೇಳ್ಬೋದು, ಗೊತ್ತು ಏನೇನ್ ಮಾಡ್ತೀವಿ. ಅದೇ ಹುಷಾರಾಗಿರಿ ಅಷ್ಟೇ ಸರ್, ಇನ್ನೇನು ಅಷ್ಟೇ. ಥ್ಯಾಂಕ್ ಯು ಅರ್ಜುನ್. ಈ ಪ್ಯಾಂಡಮಿಕ್ ಎಲ್ಲ ಮುಗಿದ್ಮೇಲೆ ಮನೆಗೆ ಬರ್ತೀನಿ, ಅಮ್ಮನ ಒಂದ್ಸತಿ ನೋಡ್ಬೇಕು, ಅಮ್ಮನ ಬ್ಲೆಸ್ಸಿಂಗ್ಸ್ ತಗೋಬೇಕು, ಅಮ್ಮನಿಗೆ ನಮಸ್ಕಾರಗಳನ್ನ ತಿಳಿಸ್ಬಿಡಿ, ತಂಗಿಗೆ, ವೈಫ್ಗೆ, ಮಕ್ಕಳಿಗೆ, ಎಲ್ರಿಗೂ ಕೇಳಿದೆ ಅಂತ ಹೇಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಅರ್ಜುನ್ ಅವರ ಮನದಾಳದ ಮಾತುಗಳು ನಿಮ್ಗೆ ಹಿಡಿಸಿದೆ ಅಂತ ತಿಳ್ಕೊತೀನಿ. ಹೀಗೆ ಸಾಕಷ್ಟು ಮತ್ತಷ್ಟು ಇನ್ನಷ್ಟು ನಮ್ಮನ್ನ ಎಂಟರ್ಟೈನ್ ಮಾಡಿ ನಮ್ಮಿಂದ ಇವಾಗ ಕಣ್ಣಿಗೆ ಕಾಣಿಸ್ಕೊಳ್ಳದೇ ಇರೋ ಕಲಾವಿದರು ನಿಮ್ಮ ಮುಂದೆ ಕರ್ಕೊಂಬರೋ ಪ್ರಯತ್ನದಲ್ಲಿ ಇದ್ದೀನಿ, ಹುಡುಕಾಡ್ತಲ್ಲಿ ಇದ್ದೀನಿ. ಅತಿ ಶೀಘ್ರದಲ್ಲಿಯೇ ಮತ್ತೆ ನಿಮ್ಮ ಮುಂದೆ ಮತ್ತೊಬ್ಬ ಕಲಾವಿದರ ಮುಂದೆ ಬರ್ತೀನಿ. ನಮಸ್ಕಾರ.